नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयमुदीरये धर्मविज्ञानवैराग्यपरमेश्वर्यशालिनः आनन्दतीर्थभगवत्पादान् वन्दे निरन्तरम् भवति यदनुभावादिडमूकोऽपि वाग्मीजडमतिरपिजन्तुर्जायते प्राज्ञमौलिः सकलवचनचेतो देवता भारती सामवजसेनिधत्तां सन्निधिं मानसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नौमिन्यायसुधादिकृज्जयमुनीन् श्रीपादरट्सन्मुनीन् व्यासारियान् विविधागमाप्तिविहरान् श्रीवादिराजानपि वंदे हंसवरान रघुत्मगुरून वैदग्यवरां निधी श्री सत्यव्रतराघवेंद्रमिप सद्बोधसध्यान सत्याज्ञकोत्था पंचाश्वरूजका सत्य परमात्मा ಯುದಿಷ್ಠಿರನಿಗೆ ಧರ್ಮದ ಅವಶ್ಯಕತೆಯನ್ನು ತಿಳಿಸಿದ್ದಾನೆ ಧರ್ಮವನ್ನು ಮಾಡುವುದು ಅವಶ್ಯಕ ಆದರೆ ಮನ ಬಂದ ಧರ್ಮವನ್ನು ಮಾಡುವುದಲ್ಲ ದೇವರ ಆದೇಶವೆಂಬುದಾಗಿ ಶಾಸ್ತ್ರದ ಆದೇಶವೆಂಬುದಾಗಿ ತಿಳಿದು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಧರ್ಮವನ್ನು ಮಾಡಬೇಕಾದದ್ದು ಅಗತ್ಯ ಅದರಿಂದಲೇ ಮನುಷ್ಯನಿಗೆ ಉದ್ಧಾರ ಎಂಬ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಹಿಂದೆ ತಿಳಿಸಿದ್ದಾನೆ ಇದೀಗ ಯುಧಿಷ್ಠಿರ ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರಶ್ನೆ ಮಾಡ್ತಾನೆ ಸಾರ್ಥಕ ಬದುಕು ಸಾರ್ಥಕ ಜನ್ಮ ಸಾರ್ಥಕವಾದ ದಾನ ಯಾವುದು ಅಂತ ನಮಗೆ ಅರ್ಥವಾಗಬೇಕಾದರೆ ವ್ಯರ್ಥ ಜನ್ಮ ಯಾವುದು ವ್ಯರ್ಥ ದಾನ ಯಾವುದು ವ್ಯರ್ಥವಾದ ಜೀವನ ಯಾವುದು ಇದರ ಬಗ್ಗೆ ತಿಳಿಸಿದರೆ ಇದಕ್ಕೆ ಹೊರತಾದದ್ದು ಸಾರ್ಥಕ ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದು ಅದನ್ನು ದಯಮಾಡಿ ಉಪದೇಶ ಮಾಡಬೇಕು ಅಂತ ಯುಧಿಷ್ಠಿರ ಕೇಳ್ತಾ ಇದ್ದಾನೆ ಬಹಳ ಮಹತ್ವದ ಪ್ರಶ್ನೆ ಇದು ಮನುಷ್ಯ ತನಗೆ ತಿಳಿದಂತೆ ಏನೋ ಮಾಡ್ತಾ ಇರ್ತಾನೆ ಮೊನ್ನೆ ತಿಳಿದ ಹಾಗೆ ಬಹಳ ಬಹಳ ಅಪರೂಪಕ್ಕೆ ಸಿಗೋ ಜನ್ಮ ಇದು ಮಾನವ ಜನ್ಮ ಎಷ್ಟೆಷ್ಟೋ ಕೋಟಿ ಜನ್ಮಗಳ ನಂತರ ಸಿಗುವ ಈ ಮಾನವ ಜನ್ಮದಲ್ಲಿ ಮನ ಬಂದಂತೆ ನಾವು ಜೀವನವನ್ನು ನಡೆಸಿ ಆಮೇಲೆ ಒಂದು ಸಲ ಜೀವನದ ಸಂಜೆಯಲ್ಲಿ ನಮಗೆ ಗೊತ್ತಾದರೆ ಅಯ್ಯೋ ಹೀಗೆ ಜೀವನ ಮಾಡಬಾರ್ದಾಗಿತ್ತು ಅಂತ ಮತ್ತೆ ಎಕ್ಸ್ಟೆನ್ಷನ್ ಕೊಡಿ ಅಂತ ಕೇಳೋದಕ್ಕಾಗೋದಿಲ್ಲ ದೇವರು ಕೊಟ್ಟಷ್ಟು ಆಯುಷ್ಯದಲ್ಲಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕೇ ಹೊರತು ಅಂದ ಹಾಗೆ ನಾನು ಹೀಗಿರಬಾರ್ದಾಗಿತ್ತು ಏನೋ ತಪ್ಪಾಯಿತು ಸರಿ ಇನ್ನೊಂದು ಸಲ ನನಗೆ ಚಾನ್ಸ್ ಕೊಡು ಮತ್ತು ಸ್ವಲ್ಪ ಎಕ್ಸ್ಟೆನ್ಷನ್ ಕೊಡು ಅಂತ ಕೇಳಲಿಕ್ಕಾಗತ್ತಾ ಹಾಗಾದರೆ ಏನೋ ಮಾಡಿದೆ ಅಂತಾಗಬಾರದು ದೇವರು ಕೊಟ್ಟ ಈ ಜನ್ಮ ಸಾರ್ಥಕ ಅಂತಾಗಬೇಕಾದರೆ ಯಾವ ರೀತಿಯಾಗಿ ನಾನು ವರ್ತಿಸಿದರೆ ನನ್ನ ಜನ್ಮ ವ್ಯರ್ಥವಾಗತ್ತೆ ಅನ್ನೋದನ್ನು ಮೊದಲು ಚೆನ್ನಾಗಿ ತಿಳಿದು ಆ ರೀತಿಯಾಗಿ ವರ್ತನೆ ಮಾಡದೆ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಕು ಹುಟ್ಟು ಬದುಕು ಸಾರ್ಥಕ ಆಗಬೇಕು ಯಾವ ರೀತಿ ಬದುಕಿದರೆ ಬದುಕು ಸಾರ್ಥಕ ಅದನ್ನು ತಿಳಿಯಬೇಕು ಸ್ವಾರ್ಥ ಮನುಷ್ಯನಲ್ಲಿ ಬಹಳ ಇದೆ ಲೋಭ ಬಹಳ ಇದೆ ದಾನ ಮಾಡುವ ಪ್ರವೃತ್ತಿಯೇ ಬಹಳ ಕಡಿಮೆ ಹೀಗಿರುವಾಗ ಏನೋ ಒಂದು ಸದ್ಬುದ್ಧಿ ಯಾವಾಗೋ ಒಂದು ಸಲ ಬಂದು ದಾನ ಮಾಡ್ತಾನೆ ಆ ಮಾಡೋ ದಾನ ವ್ಯರ್ಥ ದಾನ ಮಾಡಿದರೆ ಬರೋದೇ ಬುದ್ಧಿ ಕಡಿಮೆ ದಾನ ಮಾಡಬೇಕು ಅಂತ ಮಾಡೋ ದಾನ ಯಾರಿಗೆ ಮಾಡಬಾರದೋ ಅಂಥವರಿಗೆ ದಾನ ಮಾಡಿದರೆ ಯಾವಾಗ ಮಾಡಬಾರದು ಎಲ್ಲಿ ಮಾಡಬಾರದು ದೇಶ ಕಾಲ ಪಾತ್ರ ಸಂಕ್ಷಿಪ್ತವಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತ ಯೋಗ್ಯವಾದ ದೇಶ ಯೋಗ್ಯವಾದ ಕಾಲದಲ್ಲಿ ಸತ್ಪಾತ್ರರಿಗೆ ಮಾಡಿದ ದಾನ ಇದು ಸಾರ್ಥಕ ಶ್ರೇಷ್ಠ ಸಾತ್ವಿಕ ಎಂಬುದಾಗಿ ಹೇಳಿದ್ದಾನೆ ಆದರೆ ಅದನ್ನು ತಿಳಿಯದಂತೆ ದಾನ ಮಾಡಬೇಕೆಂಬ ಬುದ್ಧಿಯೇ ಅಪರೂಪಕ್ಕೆ ಬಂದಾಗ ಕೈಯಲ್ಲಿರೋ ಹಣ ಪದಾರ್ಥಗಳೇ ಸ್ವಲ್ಪ ಇದ್ದಾಗ ಮಾಡೋ ದಾನ ಮಾಡಬಾರದ ರೀತಿಯಲ್ಲಿ ಮಾಡಿಬಿಟ್ರೆ ವ್ಯರ್ಥವಾಗಿ ಹೋಗ್ತದೆ ಹಾಗಾದರೆ ಈ ಮೂರೂ ವಿಷಯದಲ್ಲಿ ಜನ್ಮ ಜೀವನ ಹಾಗೂ ದಾನ ಈ ಮೂರೂ ವಿಷಯದಲ್ಲಿಯೂ ನಾವು ಎಚ್ಚರ ವಹಿಸಬೇಕು ಕೃಷ್ಣ ಅದಕ್ಕೋಸ್ಕರ ಯಾವುದು ಸಾರ್ಥಕ ಯಾವುದು ವ್ಯರ್ಥ ಇದನ್ನು ನೀನು ತಿಳಿಸಿಕೊಡುವಂಥ ಯುಧಿಷ್ಠಿರ ನಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಶ್ರೀ ಕೃಷ್ಣ ಪರಮಾತ್ಮನಿಗೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ನೋಡಪ್ಪ ಒಂದು ಲೆಕ್ಕ ಕೊಟ್ಟ ಹದಿನಾಲ್ಕು ರೀತಿಯ ಜನ್ಮ ಇದು ವ್ಯರ್ಥ ಜನ್ಮ ಐವತ್ತೈದು ರೀತಿಯ ದಾನಗಳು ವ್ಯರ್ಥವಾದ ದಾನಗಳು ಆರು ತರಹದ ಜೀವನ ಇದು ವ್ಯರ್ಥವಾದ ಜೀವನ ಒಂದು ಲೆಕ್ಕ ಕೊಟ್ಟ ಹದಿನಾಲ್ಕು ತರಹದ ಜನ್ಮ ಇದು ವ್ಯರ್ಥ ಐವತ್ತೈದು ತರಹದ ದಾನ ವ್ಯರ್ಥ ಆರು ತರಹದ ಜೀವನ ಇದು ವ್ಯರ್ಥ ಯಾವುದು ಅನ್ನೋದನ್ನು ಕ್ರಮವಾಗಿ ಹೇಳ್ತಾನೆ ಧರ್ಮಘ್ನ ಜನ್ಮ ಯಾವ ವ್ಯಕ್ತಿ ಧರ್ಮವನ್ನು ಮಾಡೋದಿಲ್ಲ ಧರ್ಮವನ್ನು ಮತ್ತೊಬ್ಬರು ಮಾಡುವಾಗ ಅದಕ್ಕೆ ವಿಘ್ನ ಮಾಡ್ತಾನೆ ಹಾನಿಯನ್ನು ಉಂಟು ಮಾಡುತ್ತಾನೆ ಅಂತಹ ವ್ಯಕ್ತಿಯ ಜನ್ಮ ಇದು ವ್ಯರ್ಥ ಹುಟ್ಟಿದ್ದೇ ವ್ಯರ್ಥ ಈ ಮಾನವ ಜನ್ಮ ಇರೋದೇ ಧರ್ಮವನ್ನು ಮಾಡೋದಕ್ಕೆ ಧರ್ಮವನ್ನು ಮಾಡುವವರಿಗೆ ಸಹಾಯ ಮಾಡೋದಕ್ಕೆ ಆ ಧರ್ಮದ ಮೂಲಕವಾಗಿ ಇಡೀ ದೇಶವನ್ನು ಜಗತ್ತನ್ನು ಧಾರಣೆ ಮಾಡೋದಕ್ಕೆ ಧಾರಕತ್ವ ಧರ್ಮ ಪ್ರತಿಯೊಬ್ಬ ವ್ಯಕ್ತಿ ನಾನೊಬ್ಬ ಮಾಡದಿದ್ದರೆ ಏನಾಯಿತು ಅಂತಂತಾನೆ ಹೀಗೆ ಎಲ್ಲರೂ ಅಂದುಕೊಂಡ್ರೆ ಏನು ಒಬ್ಬೊಬ್ಬ ವ್ಯಕ್ತಿಯೂ ಧರ್ಮವನ್ನು ಮಾಡುವುದು ಜಗತ್ತಿಗೆ ಕ್ಷೇಮವಾಗುತ್ತೆ ಆ ವ್ಯಕ್ತಿಗೂ ಕ್ಷೇಮ ಸಮಸ್ತವಾದ ಜಗತ್ತಿಗೂ ಕ್ಷೇಮ ಧರ್ಮಕ್ಕೆ ಹಾನಿಯನ್ನು ಉಂಟು ಮಾಡಿದರೆ ವ್ಯಕ್ತಿಗೂ ಹಾನಿ ಜಗತ್ತಿಗೂ ಹಾನಿಯಾಗತ್ತೆ ಹೀಗಾಗಿ ಧರ್ಮವನ್ನು ಮಾಡದೇ ಇದ್ದ ವ್ಯಕ್ತಿ ಧರ್ಮವನ್ನು ಮಾಡುವವರಿಗೆ ಪ್ರತಿಬಂಧ ಮಾಡುವಂತಹ ವ್ಯಕ್ತಿ ಅವನು ಸಮಗ್ರವಾದಂತಹ ದೇಶಕ್ಕೇನೆ ದ್ರೋಹ ಮಾಡಿದಂತೆ ಯಜ್ಞೆಯಾಗಾದೆಗಳನ್ನು ಮಾಡಿದರೆ ಎಲ್ಲ ಕಡೆಗೆ ಸುಭಿಕ್ಷೆಯಾಗತ್ತೆ ಅಂತ ಶಾಸ್ತ್ರ ಹೇಳುತ್ತದೆ ಯಜ್ಞಾತ್ಭವತಿ ಪರ್ಜನ್ಯ ಯಜ್ಞ ಸಮುದ್ಭವ ಯಜ್ಞದಿಂದ ಆದಿತ್ಯ ಸೂರ್ಯ ಸಂತುಷ್ಟನಾಗಿ ಪರ್ಜನ್ಯ ಮಳೆಯನ್ನು ಕೊಡ್ತಾನೆ ಅಂತ ಹೀಗೆ ದೇವತೆಗಳು ಯಜ್ಞೆಯಾಗಾದಿಗಳಿಂದ ಸಂತುಷ್ಟರಾಗಿ ನಮಗೆ ಮಳೆಯನ್ನು ಕೊಡ್ತಾರೆ ಸುಭಿಕ್ಷೆಯನ್ನು ಕೊಡ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ ಆ ತರಹದ ಯಜ್ಞೆಯಾಗಾದಿಗಳನ್ನು ಮಾಡದಿದ್ದರೆ ಮಾಡುವಂತಹ ಯೋಗ್ಯತೆ ಅಧಿಕಾರ ಇದ್ದೂ ಯಜ್ಞವನ್ನು ಮಾಡದಿದ್ದರೆ ಅಥವಾ ಯಜ್ಞವನ್ನು ಮಾಡುವವರಿಗೆ ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀರಿ ಸುಮ್ಮನೆ ಖರ್ಚು ಮಾಡ್ತೀರಿ ವ್ಯರ್ಥ ಇದು ಇದರಿಂದ ಏನು ಪ್ರಯೋಜನ ಅಂತ ನಾಸ್ತಿಕವಾದವನ್ನು ಮಾಡ್ತಾ ಆ ತರಹದ ಯಜ್ಞಗಳನ್ನು ತಡೆದರೆ ಅಥವಾ ಆಸ್ತಿಕ್ಕೆ ಇದ್ದರೂ ಸುಮ್ಮನೆ ಖರ್ಚು ವೆಚ್ಚ ಎಲ್ಲ ಯಾಕಪ್ಪ ಎಷ್ಟೋ ಅಷ್ಟು ತಕ್ಕ ಮಟ್ಟಿಗೆ ಮಾಡಿಕೊಂಡಿರೋಣ ಅಂತ ವಿಹಿತವಾದಂತಹ ಯಜ್ಞ ವೈಶ್ವದೇವಾದಿ ಕರ್ಮಗಳನ್ನು ಮಾಡುವವರಿಗೆ ಪ್ರತಿಬಂಧ ಮಾಡಿದರೆ ಅದರಿಂದ ಸುಭಿಕ್ಷೆಯಾಗುವ ಒಂದು ಅವಕಾಶವನ್ನು ತಪ್ಪಿಸಿದಂತೆ ದೇಶಕ್ಕೆ ಸಮಗ್ರವಾದ ಜಗತ್ತಿಗೇನೆ ದ್ರೋಹ ಬಗದಂತೆ ಆಗುತ್ತೆ ಆ ರೀತಿ ಮಾಡಬಾರದು ಇದಕ್ಕೆ ವಿಪರೀತ ನೋಡಿ ಯಜ್ಞಯಾಗಾದಿಗಳನ್ನು ಮಾಡಿದರೆ ಮಾಡುವವರಿಗೆ ಅನುಕೂಲ ಮಾಡಿಕೊಟ್ಟರೆ ಎಂಥ ಪುಣ್ಯ ಯಾರು ಮಣೆ ಮೇಲೆ ಕುಳಿತು ಆಹುತಿಯನ್ನು ಹಾಕ್ತಾನೆ ಅವನಿಗೆ ಮಾತ್ರ ಪುಣ್ಯ ಅಲ್ಲ ಅವನಿಗೆ ಮಾತ್ರ ಸುಭಿಕ್ಷೆ ಅಲ್ಲ ಸುಭಿಕ್ಷೆ ಅಂದರೆ ಮಳೆ ಒಬ್ಬೊಬ್ಬರ ಮನೆಯೊಳಗೆ ಅವರವರ ಟ್ಯಾಂಕಿನೊಳಗೆ ಆಗುತ್ತಾ ಮಳೆ ಇಡೀ ದೇಶಕ್ಕೆ ಸುಭಿಕ್ಷೆ ಆಗುತ್ತೆ ಹಾಗಾದರೆ ಎಷ್ಟು ಜನರಿಗೆ ಅನ್ನದಾನ ಮಾಡಿದ ಪುಣ್ಯ ಆ ದೇಶದಲ್ಲಿದ್ದ ಎಷ್ಟು ಸಜ್ಜನರು ದೇವರ ಧ್ಯಾನ ಮಾಡುತ್ತಾರೆ ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡ್ತಾರೆ ಪಾಠ ಪ್ರವಚನಗಳನ್ನು ಮಾಡುತ್ತಾರೆ ಪುಣ್ಯ ಕಾರ್ಯಗಳನ್ನು ಮಾಡ್ತಾರೆ ಪರೋಪಕಾರ ಮಾಡ್ತಾರೆ ಅಷ್ಟೆಲ್ಲ ಸಜ್ಜನರು ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಇವನು ಉಪಕಾರ ಮಾಡಿದ ಇವನು ಇವನೊಬ್ಬನೇ ಮಾಡಿಲ್ಲ ನಿಜ ಇವನಂತೂ ಸಾವಿರ ಜನ ಮಾಡಿದ್ದಾರೆ ಆದರೆ ಆ ಎಲ್ಲರ ಜೊತೆಗೆ ಇವನಿಗೂ ಪುಣ್ಯ ಬರುತ್ತೆ ಈ ರೀತಿಯ ಧರ್ಮವನ್ನು ಸಂಪಾದನೆ ಮಾಡೋ ಪ್ರಯತ್ನ ಮಾಡಬೇಕೇ ಹೊರತು ಧರ್ಮಕ್ಕೆ ಹಾನಿ ಉಂಟು ಮಾಡೋ ಹಾಗೆ ಮಾಡಬಾರದು ಜನ್ಮ ವೃಥಾಜನ್ಮ ಲೋಭಿಗಳು ಕೇವಲ ತನಗೆ ಎಲ್ಲ ಬೇಕು ಹಣ ಬೇಕು ನಾನಾ ವಿಧವಾದ ವಸ್ತುಗಳು ಬೇಕು ತನ್ನಲ್ಲಿಯೇ ಇರಬೇಕು ಯಾರಿಗೂ ಕೊಡಬಾರದು ಅನ್ನುವಂತಹ ಲೋಭ ಯಾರಿಗಿದೆಯೋ ಅಂಥವನ ಜನ್ಮ ವ್ಯರ್ಥ ಯಾವುದೇ ಒಂದು ವಸ್ತು ನಮಗೆ ಸಿಗಬೇಕು ಉಪಯೋಗಕ್ಕೆ ಅಂತಾದರೆ ಜನ್ಮಾಂತರದಲ್ಲಿ ದಾನ ಮಾಡಿದರೆ ಅದು ಉಪಯೋಗಕ್ಕೆ ಸಿಗುತ್ತೆ ನಾದತ್ತಮ ಉಪತಿಷ್ಠತೆ ಅಂತ ಯಾವುದನ್ನು ಮನುಷ್ಯ ಕೊಟ್ಟಿಲ್ಲ ಅದಕ್ಕೆ ಹೇಳೋ ಹೇಳ್ತಾರಲ್ಲ ಕನ್ನಡದಲ್ಲಿಯೂ ಕೊಟ್ಟಿ ಕೊಟ್ಟು ಹುಟ್ಟಿಲ್ಲ ಅಂತಾರೆ ಜನ್ಮಾಂತರದಲ್ಲಿ ದಾನ ಮಾಡಿದರೆ ಅನ್ನದಾನ ಮಾಡಿದರೆ ಅನ್ನವನ್ನು ಭೋಗ ಮಾಡಲಿಕ್ಕಾಗತ್ತೆ ವಸ್ತ್ರದಾನ ಮಾಡಿದರೆ ವಸ್ತ್ರವನ್ನು ಉಪಭೋಗ ಮಾಡಲಿಕ್ಕಾಗತ್ತೆ ಗ್ರಹದಾನ ಮಾಡಿದರೆ ಅತಿಥಿ ಅಭ್ಯಾಗತರಿಗೆ ಬಂದವರಿಗೆ ಮನೆಯಲ್ಲಿ ಇರುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರೆ ಇರುವುದಕ್ಕೆ ದೇವರು ಸೌಕರ್ಯ ಮಾಡಿಕೊಡ್ತಾನೆ ಅನುಗ್ರಹ ಮಾಡುತ್ತಾನೆ ಆ ರೀತಿ ಮಾಡದಂತೆ ಲೋಭಿಯಾದರೆ ಜನ್ಮಾಂತರದಲ್ಲಿ ತಾನು ಸುಖವಾಗಿರುವುದಕ್ಕೆ ಬೇಕಾದ ಪೂರ್ವಸಿದ್ಧತೆಯನ್ನು ಮಾಡಿಕೊಂಡಿಲ್ಲ ಪರಲೋಕದಲ್ಲಿ ಸುಖವಾಗಿರಬೇಕು ಅನ್ನುವುದಕ್ಕೆ ಬೇಕಾದ ಪೂರ್ವಸಿದ್ಧತೆ ಮಾಡಿಕೊಂಡಿಲ್ಲ ಅಂದರೆ ಹುಟ್ಟಿದ್ದು ವ್ಯರ್ಥ ಈ ಜನ್ಮದಲ್ಲಿ ಇವನು ದಾನ ಮಾಡಿದರೆ ತೆಗೆದುಕೊಂಡವರು ಸುಖವಾಗಿರ್ತಾರೆ ಶಾಸ್ತ್ರದ ದೃಷ್ಟಿ ಹೇಗಿದೆ ನೋಡಿ ತೆಗೆದುಕೊಂಡಂತಹ ವ್ಯಕ್ತಿಗಳು ಸುಖವಾಗಿರ್ತಾರೆ ಅಷ್ಟು ಜನರಿಗೆ ಸುಖವಾಗಿ ಬದುಕುವುದಕ್ಕೆ ಉಪಕಾರ ಮಾಡಿದ ಒಂದು ದೊಡ್ಡದಾದ ಶ್ರೇಯಸ್ಸು ತಾನು ಮತ್ತೆ ಇದೇ ರೀತಿ ಮುಂದೆ ಸುಖವಾಗಿರುವುದಕ್ಕೆ ಬೇಕಾದ ಪೂರ್ವಸಿದ್ಧತೆ ಎರಡೂ ಇದೆ ಇದರೊಳಗೆ ಜೊತೆಗೆ ದಾನ ಮಾಡುವುದರೊಳಗೆ ಅಹಂಕಾರದ ಖಂಡನೆ ಇದೆ ಅಭಿಮಾನದ ಖಂಡನೆ ಇದೆ ನನ್ನದು ನನ್ನದು ಅಂತ ಏನು ವಸ್ತುವಿನ ಮೇಲೆ ಅಭಿಮಾನ ಇರುತ್ತೆ ಎಷ್ಟು ದಾನ ಮಾಡ್ತಾನೋ ಅಷ್ಟು ಅಭಿಮಾನ ಕಡಿಮೆಯಾಗ್ತಾ ಹೋಗುತ್ತೆ ಅಭಿಮಾನವೇ ಸಂಸಾರಕ್ಕೆ ಮೂಲ ಕಾರಣ ಅಭಿಮಾನ ಕಡಿಮೆಯಾದಷ್ಟು ಮೋಕ್ಷಕ್ಕೆ ದಾರಿ ಮಾಡಿಕೊಂಡಂತೆ ಹಾಗಾದರೆ ಮಾನವ ಜನ್ಮ ಬಂದದ್ದ್ಯಾಕೆ ಮೋಕ್ಷ ಸಾಧನೆಯನ್ನು ಮಾಡೋದಕ್ಕೆ ಸಂಸಾರವನ್ನು ಕಳೆದುಕೊಳ್ಳೋದಕ್ಕೆ ಸಂಸಾರ ಅಂದ್ರೇನು ಕಳೆದುಕೊಳ್ಳೋದು ಅಂದ್ರೇನು ಅಂತೇ ಗೊತ್ತಿಲ್ಲದ ಉಳಿದ ಪಶು ಪಕ್ಷಿ ಪ್ರಾಣಿಯಾದಾಗ ಮಾಡಲು ಸಾಧ್ಯವಾಗದ ಸಾಧನೆಯನ್ನು ಮಾಡಿಕೊಳ್ಳುವುದಕ್ಕೆ ಬಂದದ್ದು ಮಾನವ ಜನ್ಮ ಹಾಗಾದರೆ ದಾನವು ಅದರಲ್ಲಿ ಒಂದು ದೊಡ್ಡದಾದಂತಹ ಕರ್ತವ್ಯ ಅನೇಕ ಕರ್ತವ್ಯಗಳಲ್ಲಿ ದಾನವೂ ಒಂದು ಮಹತ್ವದ್ದು ಯಜ್ಞೋ ದಾನಂ ತಪಶ್ಚವ ಪಾವನಾನಿ ಮನೀಷಿಣಾಂ ಏತು ಕರ್ ಕಾರ್ಯಾ ಸಂಗಂತ್ಯ ಧನಂಜಯ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹದಿನೆಂಟನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣ ಯಜ್ಞ ದಾನ ತಪಸ್ಸು ಮಾಡಲೇಬೇಕು ಮನುಷ್ಯನ ಪಾಪಗಳನ್ನು ಕಳೆದು ಅವನನ್ನು ಪವಿತ್ರಗೊಳಿಸುವಂತಹ ಶ್ರೇಷ್ಠವಾದಂತಹ ಉಪಾಯಗಳು ಅದರಲ್ಲಿ ದಾನ ಇದು ಆ ಮನುಷ್ಯನಿಗೆ ಎಷ್ಟು ವಸ್ತುಗಳನ್ನು ದಾನ ಮಾಡ್ತಾನೋ ಅಷ್ಟು ವಸ್ತುಗಳ ಮೇಲೆ ಅಭಿಮಾನ ಆಗುತ್ತೆ ನನ್ನ ಹತ್ರ ಇರೋದೆಲ್ಲ ನನ್ನ ಭೋಗಕ್ಕಾಗಿ ಅಂತಲ್ಲ ಕೊಡೋದಕ್ಕಾಗಿ ನಾನು ಹೆಚ್ಚು ಇದರ ಬಗ್ಗೆ ಮಮತೆಯನ್ನು ಇಟ್ಟುಕೊಳ್ಳೋದು ಬೇಡ ಅಂತ ಅವನಿಗೆ ಅದೊಂದು ರೂಢಿಯಾಗತ್ತೆ ದಾನ ಮಾಡಿಕೊಳ್ಳುವ ಮಾಡುವ ಅಭ್ಯಾಸ ಇಟ್ಟುಕೊಂಡವನಿಗೆ ಇಲ್ಲದೇ ಇದ್ದರೆ ಯಾವ ವಸ್ತುವನ್ನು ನೋಡಿದರೂ ಇದು ನಂದು ಇದು ಕೊನೆವರಿಗೂ ನಂದಾಗೇ ಇರುತ್ತದೆ ಇದು ಹೀಗೇ ಇರಬೇಕು ಅಂತ ಹೀಗೆ ನಂದು ಅನ್ನುವುದರೊಳಗೆ ನಂದಿ ಹೋಗ್ತಾನೆ ಇವನು ಆದರೆ ಇವನ ಅಭಿಮಾನ ಹೋಗುವುದಿಲ್ಲ ಆ ರೀತಿ ಆಗಬಾರದು ಲೋಭ ಅಂತನ್ನೋದು ಬಹಳ ಕೆಟ್ಟದ್ದು ಲುಬ್ಧಾನಾಂ ವ್ರಥ ಜನ್ಮ ಅಂಥವರು ಮಾನವ ಜನ್ಮ ಪಡೆದದ್ದು ವ್ಯರ್ಥ ಪಾಪಿನಾಂ ತಥಾ ನಾನಾ ವಿಧವಾದಂತಹ ಪಾಪಗಳು ಯಾವ ಕರ್ಮಗಳನ್ನು ನಿಷಿದ್ಧ ಕರ್ಮಗಳನ್ನು ಮಾಡಬಾರದು ಅಂತ ಹೇಳಿದ್ದಾರೋ ಅಂತಹ ನಿಷಿದ್ಧ ಕರ್ಮಗಳನ್ನು ಮಾಡುವಾಗ ಯಾವುದೇ ರೀತಿಯ ಮನುಷ್ಯನಿಗೆ ಹಿಂದೆ ಮುಂದೆ ಆಲೋಚನೆ ಇರೋದಿಲ್ಲ ಹೇಳ್ತಾರೆ ನಗತ ಮಾಡ್ತಾನಂತೆ ಅಳತಾ ಅನುಭವಿಸ್ತಾನಂತೆ ಅದು ಅವಿವೇಕ ವಿವೇಕದಿಂದ ಪ್ರಜ್ಞಾಪೂರ್ವಕವಾಗಿ ಮನುಷ್ಯ ಪಾಪಕರ್ಮಗಳು ಯಾವುದು ಅಂತ ಮೊದಲಿಗೆ ಶಾಸ್ತ್ರ ಶ್ರವಣ ಮಾಡಿ ತಿಳಿದುಕೊಳ್ಬೇಕು ಗೊತ್ತಿಲ್ಲದೆ ಇದ್ದರೆ ಯಾವುದು ಪಾಪ ಯಾವುದು ಪುಣ್ಯ ಅಂತ ಪಾಪಕರ್ಮಗಳು ಯಾವುದು ಅಂತ ಮೊದಲಿಗೆ ಇತಿಹಾಸ ಪುರಾಣಗಳ ಶ್ರವಣವನ್ನು ಮಾಡಿ ಜ್ಞಾನಿಗಳ ಮುಖದಿಂದ ಹಿರಿಯರ ಮುಖದಿಂದ ಕೇಳಿ ತಿಳಿದುಕೊಳ್ಳೋದಕ್ಕೆ ಸಮಯ ಇಟ್ಟುಕೊಳ್ಬೇಕು ಮೊದಲು ಕೇಳೋದಕ್ಕೆ ತಯಾರಿಲ್ಲ ಇವತ್ತು ಯಾರು ಹಿರಿಯರಿಂದ ಮೊದಲು ಜ್ಞಾನಿಗಳಿಂದ ಕೇಳಿ ತಿಳಿದುಕೊಳ್ಳಬೇಕು ತಿಳಿದುಕೊಂಡ ಮೇಲೆ ಪಾಪಕರ್ಮಗಳನ್ನು ಮಾಡದೇ ಇರೋ ಹಾಗೆ ಪ್ರಯತ್ನ ಮಾಡಿದರೆ ಅವನು ಹುಟ್ಟಿದ್ದು ಸಾರ್ಥಕ ಪುಣ್ಯವೋ ಪಾಪವೋ ಮನಸ್ಸಿಗೆ ಬಂದಾಗಿ ಜೀವನವನ್ನು ಮಾಡ್ತಾ ಇದ್ದರೆ ಅಂಥವನ ಜನ್ಮ ವ್ಯರ್ಥ ಮೂರು ನಾಲ್ಕನೆಯದಾಗಿ ಪಾಕಂಚ ಕಂಚಯೇಷ್ಣಂತಿ ಅಡುಗೆಯನ್ನು ಮಾಡೋದು ಊಟ ಮಾಡ್ತಾ ಇರೋದು ಮತ್ತು ಇನ್ನೇನು ಮಾಡಬೇಕು ರೀ ಬದುಕಬೇಕು ಅಂದರೆ ಅಡುಗೆ ಮಾಡಿಕೊಂಡು ಊಟ ಮಾಡಲೇಬೇಕಲ್ವಾ ಅಂದರೆ ನಿಜ ವೃಥಾಪಾಕಂಚಯೇಷ್ಣಂತಿ ವ್ಯರ್ಥವಾಗಿ ಅರ್ಥಾತ್ ದೇವರಿಗೆ ಸಮರ್ಪಣೆ ಮಾಡಿ ಬ್ರಹ್ಮಾಜ ದೇವತೆಗಳಿಗೆ ಸಮರ್ಪಣೆ ಮಾಡಿ ಅತಿಥಿ ಅಭ್ಯಾಗತರಿಗೆ ನೀಡಿ ಬಂಧು ಬಾಂಧವರಿಗೆ ಯೋಗ್ಯರಿಗೆ ಮನೆಯಲ್ಲಿದ್ದವರಿಗೆ ಭೃತ್ಯರಿಗೆ ಸೇವಕರಿಗೆ ಎಲ್ಲರಿಗೆ ನೀಡಿ ಉಳಿದಂತಹ ಪವಿತ್ರವಾದ ಅನ್ನವನ್ನು ತಿಂದರೆ ಅದು ಪುಣ್ಯವನ್ನು ಕೊಡುವಂತಹ ಅನ್ನ ಪವಿತ್ರವಾದ ಅನ್ನ ವಿಘಸಾನ್ನ ಅಂತ ಕರೀತಾರೆ ಶ್ರೇಷ್ಠವಾದಂತಹ ಅನ್ನ ಪುರೋಪನೀತೃಪರೀಯಕಂ ತಿಷೇಣ ಯದೇತದಂಧಸ ತದಧ್ಯತೆ ವನ್ಯಫಲಾಶಿನ್ನ ಪರಂಪರೈತಿ ಕಾಶ್ಯಂ ಯಶಸಾ ಸಮಂ ವಪು ಯುಧಿಷ್ಠಿರನಿಗೆ ಹೇಳುವಂತಹ ಮಾತು ಇದೇ ಯುಧಿಷ್ಠಿರನಿಗೇನೆ ಹಿಂದೆ ದ್ರೌಪದಿ ಹೇಳಿದಂತಹ ಮಾತು ಕಿರಾತಾರ್ಜನೀಯದಲ್ಲಿ ಭಾರವಿ ಹೇಳ್ತಾನೆ ಶಿವನ್ ಮಹಾಭಾರತದಲ್ಲಿ ಬಂದಂತಹ ಸಂಗತಿಯೇ ಇದು ವನಪರ್ವದಲ್ಲಿ ಬಂದ ವಿಚಾರವನ್ನೇ ಬೇರೆ ಭಾಷೆಯಲ್ಲಿ ಹೇಳಿದ್ದು ಎಂತಹ ಸೌಭಾಗ್ಯ ಯುಧಿಷ್ಠಿರನ ಸೌಭಾಗ್ಯ ಕೋಟಿ ಕೋಟಿ ಜನರು ಲಕ್ಷ ಲಕ್ಷ ಜನರು ಬಂದು ಅಲ್ಲಿ ಅನ್ನದಾನವನ್ನು ಸ್ವೀಕಾರ ಮಾಡಿ ಪವಿತ್ರ ಪುತ್ರವಾರಂತಹ ಅಷ್ಟೆಲ್ಲ ಜನರಿಗೆ ಯೋಗ್ಯರಿಗೆ ಸತ್ಪಾತ್ರರಿಗೆ ದಾನ ಮಾಡಿ ಉಳಿದ ಅನ್ನವನ್ನು ನೀನು ಸ್ವೀಕಾರ ಮಾಡ್ತಾ ಇದ್ದೀ ಈಗ ಇಲ್ಲಿ ಬಂದು ಕುಳಿತಿದ್ದೀಯಲ್ಲ ವನವಾಸದಲ್ಲಿ ಅಂತ ಯುದ್ಧ ಮಾಡಿ ವಿಜಯವನ್ನು ಪಡೆದು ಮತ್ತೆ ರಾಜ್ಯವನ್ನು ಸಂಪಾದನೆ ಮಾಡುವಂತ ಪ್ರಚೇದನ ಮಾಡುವ ಸಂದರ್ಭದಲ್ಲಿ ಹೇಳುವ ಮಾತುಗಳಿವೆ ಯುಧಿಷ್ಠಿರ ವನವಾಸದಲ್ಲಿಯೂ ಅಕ್ಷಯ ಪಾತ್ರವನ್ನು ಪಡೆದು ಯಥೇಚ್ಛವಾಗಿ ಅನ್ನದಾನವನ್ನು ಮಾಡ್ತಾ ಇದ್ದ ಅಂತನ್ನುವುದು ಸತ್ಯ ಹೇಳುವ ತಾತ್ಪರ್ಯ ಅತಿಥಿ ಅಭ್ಯಾಗತರಿಗೆ ಬ್ರಾಹ್ಮಣರಿಗೆ ಸಜ್ಜನರಿಗೆ ಯೋಗ್ಯರಿಗೆ ದಾನವನ್ನು ಮಾಡಿ ಪವಿತ್ರವಾದಂತಹ ಅನ್ನವನ್ನು ಸ್ವೀಕಾರ ಮಾಡಬೇಕು ಇಲ್ಲದೇ ಇದ್ದರೆ ಅವನ ಜನ್ಮ ವ್ಯರ್ಥ ಪರದಾರರಥಾಶ್ಚಯೇ ಪರಸ್ತ್ರೀಯರಲ್ಲಿ ಯಾರು ರಥರಾಗಿದ್ದಾರೆ ಅಂಥವರ ಜನ್ಮ ವ್ಯರ್ಥ ಶುದ್ಧವಾದಂತಹ ಬ್ರಹ್ಮಚರ್ಯದಿಂದ ತಮ್ಮ ತಮ್ಮ ದಾರರಲ್ಲಿ ನಿಷ್ಠನಾಗಿದ್ದು ಯಾವ ವ್ಯಕ್ತಿ ಬ್ರಹ್ಮಚರ್ಯದಿಂದ ಜೀವನ ಮಾಡ್ತಾನೆ ಮದುವೆಯಾದರೂ ಅವನು ಕೇವಲ ಸ್ವಪತ್ನಿರಥನಾದರೆ ಅದು ಬ್ರಹ್ಮಚರ್ಯ ಅಂತ ಆ ತರಹದ ಬ್ರಹ್ಮಚರ್ಯದಿಂದ ಇರಬೇಕು ಪರಸ್ತ್ರೀಯರಲ್ಲಿ ಆಸಕ್ತನಾಗಬಾರದು ಆಸಕ್ತರಾದವರ ಜನ್ಮ ಇದು ವ್ಯರ್ಥ ಪಾಕಭೇದಕರಾಯೇ ಚ ಇನ್ನು ಸಮಾನವಾದಂತಹ ಪಂಕ್ತಿಯಲ್ಲಿ ಕುಳಿತಂತಹ ಜನರಿಗೆ ಪಾಕಭೇದವನ್ನು ಮಾಡಿದರೆ ಒಬ್ಬರಿಗೆ ಒಂದು ತರಹದ ಅಡಿಗೆ ಇನ್ನೊಬ್ಬರಿಗೆ ಇನ್ನೊಂದು ತರ ಅನಾರೋಗ್ಯ ಮೂಲಕವಾಗಿ ವ್ಯತ್ಯಾಸ ಮಾಡುವುದು ಬೇರೆ ಅವರವರ ವಯಸ್ಸು ನೋಡಿಕೊಂಡು ವ್ಯತ್ಯಾಸ ಮಾಡೋದು ಬೇರೆ ಅಭಿರುಚಿಗೆ ತಕ್ಕ ಹಾಗೆ ವ್ಯತ್ಯಾಸ ಮಾಡೋದು ಬೇರೆ ಆದರೆ ಪಕ್ಷಪಾತದ ದೃಷ್ಟಿಯಲ್ಲಿ ವ್ಯತ್ಯಾಸ ಮಾಡುವುದು ತಪ್ಪು ಕೆಲವರಿಗೆ ಸೇರೋದಿಲ್ಲ ಕೆಲವರಿಗೆ ಹುಳಿ ಸೇರೋದಿಲ್ಲ ಕೆಲವರಿಗೆ ಸಿಹಿ ಸೇರೋದಿಲ್ಲ ಕೆಲವರಿಗೆ ಖಾರ ಸೇರೋದಿಲ್ಲ ನನಗಿದು ಬೇಡ ಅದು ಹಾಕು ಅಂತಾರೆ ಅವರವರ ಅಪೇಕ್ಷೆಗೆ ತಕ್ಕ ಹಾಗೆ ಹಾಕೋದರಲ್ಲಿ ತಪ್ಪಿಲ್ಲ ಆರೋಗ್ಯಾದಿಗಳ ವಿಚಾರ ಅಥವಾ ವಯಸ್ಸು ಅಪೇಕ್ಷೆ ಇರುತ್ತೆ ಅವನಿಗೆ ತಡೆಯೋದಿಲ್ಲ ಚಿಕ್ಕ ಮಗು ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಆಹಾರ ಹಾಕಿದರೆ ತಪ್ಪಿಲ್ಲ ಆದರೆ ಯೋಗ್ಯತೆ ಸಮಾನ ಅಭಿರುಚಿ ಸಮಾನ ಅಪೇಕ್ಷೆ ಸಮಾನ ಆದರೆ ದಾನ ಮಾಡುವ ವ್ಯಕ್ತಿ ತಾನು ಪಕ್ಷಪಾತವನ್ನು ಮಾಡಿ ವ್ಯತ್ಯಾಸವನ್ನು ಮಾಡಿದರೆ ಅದು ಬಹಳ ಆ ರೀತಿ ಮನಸ್ಸಿನಲ್ಲಿ ಬಂದಂತಹ ಅತಿಥಿಗಳಿಗೆ ಸಜ್ಜನರಿಗೆ ಬಂಧು ಬಾಂಧವರಿಗೆ ಮನಸ್ಸಿನಲ್ಲಿ ನೋವಾದರೆ ಅವರು ಶಾಪ ಕೊಟ್ಟರೆ ಅದು ಇವನಿಗೆ ಅನರ್ಥಕ್ಕೆ ಕಾರಣವಾಗುತ್ತೆ ಆ ತರಹ ಮಾಡಬಾರದು ಪಾಕಭೇದಕರಾಯೇ ಚ ಯೇಚಸ್ ಸತ್ಯವರ್ಜಿ ಪಾಕ ಅನ್ನೋ ಶಬ್ದಕ್ಕೆ ಎರಡು ಅರ್ಥಗಳಿವೆ ಪಾಕ ಅಂತನ್ನುವ ಶಬ್ದಕ್ಕೆ ಅಡಿಗೆ ಅಂತ ಒಂದರ್ಥ ಮಗ ಅಂತ ಇನ್ನೊಂದರ್ಥ ರಥಃ ಪಾಕೇ ಲಕ್ಷ್ಮೀ ರಮಣ ತವ ಪಾಕೇ ಹಿರಥಃ ಸತ್ಯ ತೀರ್ಥ ಶ್ರೀಪಾದಂಗಳವರು ಸ್ತೋತ್ರದಲ್ಲಿ ಹೇಳ್ತಾರೆ ಬರೀ ಅಡುಗೆ ಮಾಡೋದರೊಳಗೆ ಊಟದೊಳಗೆ ಆಸಕ್ತನಾದೆ ತವ ಪಾಕೆ ನಿನ್ನ ಮಗ ವಾಯುದೇವರು ಜೀವೋತ್ತಮರಾದಂತಹ ವಾಯುದೇವರು ಆ ವಾಯುದೇವರ ಸೇವೆಯನ್ನು ಮಾಡುವುದರಲ್ಲಿ ಅವರ ಶಾಸ್ತ್ರವನ್ನು ಓದುವುದರಲ್ಲಿ ಆಸಕ್ತರಾಗಲಿಲ್ಲ ಈ ಜನ ಅಂತ ರಥಃ ಪಾಕೇ ಲಕ್ಷ್ಮೀ ರಮಣ ತವ ಪಾಕೇನ ಹಿರಥ ಆ ಪಾಕ ಪಾಕಭೇದ ಕರ ಏ ಪಾಕಭೇದ ಕರ ಅಂತಂದರೆ ಪಾಕ ಅಂದರೆ ಮಕ್ಕಳು ಪಾಕಭೇದ ಮಕ್ಕಳಲ್ಲಿ ವ್ಯತ್ಯಾಸ ಮಕ್ಕಳಲ್ಲಿ ಭೇದ ಇವನು ಅವರ ಮಗ ಇವನು ನಮ್ಮ ಮಗ ಇವನು ನಮ್ಮವನಲ್ಲ ಇವನಿಗೆ ತನ್ನ ಮಗನಿಗೆ ಮಾತ್ರ ವಿಶೇಷ ಬೇರೆಯವರ ಮಕ್ಕಳಿಗೆ ಚೆನ್ನಾಗಿ ನೋಡಿಕೊಳ್ಳೋದಿಲ್ಲ ಈ ರೀತಿ ಒತ್ತಟ್ಟಿಗೆ ಸೇರಿದ ಅನೇಕ ಮಕ್ಕಳಿರುವಾಗ ಇವನು ನನ್ನ ಮಗ ಇವನಲ್ಲ ನನ್ನ ಮಗ ಅಲ್ಲ ಅಂತ ತಿಳಿಯಲೇಬೇಕು ಯಾರು ಯಾರ ಮಗನೋ ಅವರು ಅವರ ಮಗನೇ ಆದರೆ ಆ ಕಾರಣಕ್ಕಾಗಿ ಇನ್ನುಳಿದ ಆಹಾರಾದಿಗಳ ವಿಷಯದಲ್ಲಿರಬಹುದು ಪ್ರೋತ್ಸಾಹನೆ ಕೊಡುವ ವಿಷಯದಲ್ಲಿರಬಹುದು ಎಲ್ಲರಿಗೂ ಸಮಾನವಾಗಿ ಮಾಡಬೇಕಾದಂತಹ ಏನೊಂದು ಕರ್ತವ್ಯ ಕರ್ಮಗಳಿವೆ ಅಂಥವುಗಳ ವಿಷಯದಲ್ಲಿ ವ್ಯತ್ಯಾಸ ಭೇದ ಮಾಡಿದರೆ ಪಾಕಭೇದ ಕರಾಯೇಚ ಆ ರೀತಿಯ ಪಾಕಭೇದವನ್ನು ಮಾಡಿದರೂ ತಪ್ಪು ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಎಲ್ಲರಿಗೂ ಸಮಾನವಾದ ರೀತಿಯಲ್ಲಿ ಅಪೇಕ್ಷಿತವಾದದ್ದನ್ನು ಅವಶ್ಯಕತೆ ಇದ್ದದ್ದನ್ನು ಒದಗಿಸಿಕೊಡಬೇಕಾದದ್ದು ಸಜ್ಜನರ ಕರ್ತವ್ಯ ಎಂಬುದಾಗಿ ತಿಳಿಸ್ತಾರೆ ಪಾಕಭೇದವನ್ನು ಮಾಡಿದರೆ ಅವನ ಜನ್ಮ ವ್ಯರ್ಥ ಅಂತ ಏಚಸ್ಯು ಸತ್ಯವರ್ಜಿತ ಇನ್ನು ಯಾರೂ ಸತ್ಯವನ್ನು ಮಾತನಾಡೋದಿಲ್ಲ ಅಂಥವರ ಜನ್ಮ ವ್ಯರ್ಥ ನೋಡಿದರೆ ಈ ಸತ್ಯ ಅಸತ್ಯ ಇದೆಲ್ಲ ಸಮಸ್ಯೆ ಇರೋದು ಈ ಎಲ್ಲ ವಿಷಯಗಳು ಹಾಗೇನೆ ಇದೆಲ್ಲ ಯಾರಿಗೆ ಮಾನವರಿಗೇನೆ ಪಶುಗಳಿಗೇನಿದೆ ಮಾತೇ ಆಡೋದಿಲ್ಲ ಮಾತಾಡಿದರೆ ತಾನೇ ಸುಳ್ಳು ಮಾತಾಡಬೇಕವು ಮಾತೇ ಆಡೋದಿಲ್ಲ ಮಾತು ಬರೋದೇ ಮಾನವನಿಗೆ ಸುಳ್ಳು ಮಾತನಾಡೋ ಪ್ರಸಕ್ತಿ ಇರೋದು ಇವನಿಗೆ ಆದರೆ ಇವನಿಗೆ ಮಾತಾಡಲಿಕ್ಕೆ ಶಕ್ತಿ ಕೊಟ್ಟದ್ದು ಸುಳ್ಳು ಮಾತನಾಡಲಿಕ್ಕಲ್ಲ ಸತ್ಯವನ್ನು ಮಾತನಾಡೋದಕ್ಕೆ ಯಾವ ವ್ಯಕ್ತಿ ಸತ್ಯವನ್ನು ಮಾತನಾಡೋದಿಲ್ಲ ಸತ್ಯವನ್ನು ಅನುಷ್ಠಾನದಲ್ಲಿ ತರೋದಿಲ್ಲ ಅಂತಹ ವ್ಯಕ್ತಿಯ ಜನ್ಮ ವ್ಯರ್ಥ ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ಚಕ್ಷತೆ ಸತ್ಯ ಏನು ಬರೀ ಸರಿಯಾಗಿ ತಿಳಿಯೋದಲ್ಲ ತಾನು ಏನು ಸರಿಯಾಗಿ ತಿಳಿತಾನೆ ಹಾಗೆ ಮಾಡೋದು ತಿಳಿದಾಗೆ ಮಾತನಾಡೋದು ಋತು ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾಕೃತಿ ಸರಿಯಾದದ್ದನ್ನು ತಿಳ್ಕೊಳ್ಳೋದೇನಿದೆ ಅದು ಋತ ಋಗತೌ ಗತ್ಯರ್ಥ ತೇ ಜ್ಞಾನಾರ್ಥ ಋತಮ ಯಥಾರ್ಥ ವಿಜ್ಞಾನಂ ಇದ್ದದ್ದನ್ನು ಇದ್ದಾಗಿ ಸರಿಯಾಗಿ ಪ್ರತ್ಯಕ್ಷ ಅನುಮಾನ ಆಗಮ ಪ್ರಮಾಣಗಳಿಗೆ ಅನುಗುಣವಾಗಿ ತಿಳಿಯಬೇಕು ತಿಳಿಯೋದು ಮಾತ್ರ ಅಲ್ಲ ತಿಳಿದ ಹಾಗೆ ತಾನು ವರ್ತನೆ ಮಾಡಬೇಕು ಮಾತು ಹಾಗೆ ಆಡಬೇಕು ಕೃತಿಯಲ್ಲಿಯೂ ಅದೇ ರೀತಿ ಮಾತಾಡಿದಂತೆ ನಡೆದುಕೊಳ್ಬೇಕು ಏಕರೂಪವಾಗಿರಬೇಕು ಮನಸ್ ಏಕಂ ವಚಸ್ ಏಕಂ ಕರ್ಮಣ್ಣೇಕಂ ಮಹಾತ್ಮನಾಂ ಮನಸ್ಸಿನಲ್ಲಿ ಮಾತಿನಲ್ಲಿ ಕೃತಿಯಲ್ಲಿ ಏಕರೂಪತೆ ಇರಬೇಕು ಮನಸ್ಸಿನಲ್ಲೇನೋ ಒಂದು ಮಾತಿನೊಳಗೆ ಇನ್ನೊಂದೇ ಕೃತಿಯೊಳಗೆ ಮತ್ತೊಂದೇ ಇರತ್ತೆ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಣಕಂ ದುರಾತ್ಮನ ಆ ರೀತಿ ಇರಬಾರದು ಏಕರೂಪತೆ ಇರಬೇಕು ಅಂತನ್ನುವುದನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ ಸತ್ಯ ಆ ತರಹದ ಸತ್ಯವನ್ನು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ತತ್ವವನ್ನು ತಿಳಿದು ಕರ್ತವ್ಯವನ್ನು ತಿಳಿದು ಹಾಗೆ ತನ್ನ ಮಾತು ಹಾಗೂ ಕೃತಿಯನ್ನು ಇಟ್ಟುಕೊಳ್ಳುವವರು ಅದರಿಂದ ಸಜ್ಜನರಿಗೆ ಹಿತವಾಗುವಂತೆ ನೋಡಿಕೊಳ್ಳುವವರು ಯಾರೋ ಅವರು ಸತ್ಯವಂತರು ಸತ್ಯವಂತರಾದರೆ ಅದರಿಂದ ಅವರಿಗೆ ಸಕಲ ವಿಧವಾದಂತಹ ಸೌಭಾಗ್ಯ ನಾಭಾಗನ ಕಥೆಯನ್ನು ಕೇಳ್ತೀರಿ ಶ್ರೀಮದ್ಭಾಗವತದಲ್ಲಿ ವೈವಸ್ವತ ಮನುವಿನ ಮಗ ನಾಭಾಗ ಎಲ್ಲ ಅಣ್ಣ ತಮ್ಮಂದಿರು ಸಂಪತ್ತನ್ನು ಹಂಚಿಕೊಂಡಿದ್ದಾರೆ ಇವನ ಪಾಲಿಗೆ ಏನು ಸಿಕ್ಕಿಲ್ಲ ಅಪ್ಪನಿಗೆ ಕೇಳಿದ ಹೋಗಪ್ಪ ಇಂತಹ ಯಜ್ಞೆ ನಡೀತಾ ಇದೆ ಅಲ್ಲಿ ಹೋಗಿ ನೀನು ಅವರಿಗೆ ಯಾವ ಮಂತ್ರಗಳು ನೆನಪಿಗೆ ಬರೋದಿಲ್ಲ ಅದನ್ನು ನೆನಪು ಮಾಡಿಕೊಟ್ಟರೆ ನಿನಗೆ ಬೇಕಾದಷ್ಟು ಸಂಪತ್ತು ಕೊಡ್ತಾರೆ ಅಂತ ನೋಡಿ ಅಂದರೆ ಒಂದೊಂದು ಮಾತು ಮಂತ್ರಗಳ ಬಗ್ಗೆ ಏನೊಂದು ಮಹತ್ವ ಆ ಸಂದರ್ಭದಲ್ಲಿ ಬೇಕಾದಂತಹ ಮಂತ್ರಗಳನ್ನು ನೆನಪು ಮಾಡಿಕೊಟ್ಟದ್ದಕ್ಕೆ ಆ ಋಷಿಗಳಿಗೆ ಎಷ್ಟು ಸಂತೋಷ ಏನೋ ಹೇಳಿ ನೆನಪು ಮಾಡಿಕೊಡ್ತೀನಿ ಭಾಳ ಸಂತೋಷಪ್ಪ ಥ್ಯಾಂಕ್ಸ್ ಅಂತ ಇಷ್ಟೇ ಹೇಳಿ ಮುಗಿಸ್ಲಿಲ್ಲ ಅವರು ಯಜ್ಞೆಯಾಗಾದಿಗಳನ್ನು ಮಾಡುವಾಗ ವೇದಮಂತ್ರಗಳನ್ನು ಸಕಾಲಕ್ಕೆ ಸರಿಯಾಗಿ ಸಸ್ವರವಾಗಿ ಸುಸ್ವರವಾಗಿ ಪಠನೆ ಮಾಡೋದು ಬಹಳ ಬಹಳ ಮಹತ್ವದ್ದು ಆದಂತಹ ಶ್ರೇಷ್ಠ ಕೆಲಸ ಮಾಡಿದ್ದಕ್ಕೆ ಋಷಿಗಳಿಗೇನು ಸಂತೋಷ ಯಜ್ಞೆಯಾಗಾದಿಗಳಲ್ಲಿ ಉಳಿದ ಎಲ್ಲ ಸಂಪತ್ತನ್ನು ಕೊಟ್ಬಿಡ್ತಾರೆ ಹೋಗಿ ನೀನೇ ಅಂತ ಆಗಿನ ಕಾಲದ ಯಜ್ಞ ಬೇಕಾದಷ್ಟು ಸುವರ್ಣಮಯವಾದಂತಹ ಎಲ್ಲ ಸಂಭಾರಗಳು ಬೇಕಾದಷ್ಟು ಮುಕ್ತು ರತ್ನ ಬಂಗಾರ ನಾನಾ ವಿಧವಾದ ಪದಾರ್ಥಗಳನ್ನೆಲ್ಲ ಕೊಟ್ಟಿದ್ದಾರೆ ಈ ವೈವಸ್ವತನ ಮನುವಿನ ಮಹಾನುಭಾವನ ಜ್ಞಾನ ಎಷ್ಟು ದೊಡ್ಡದು ನೋಡಿ ಹೀಗೆ ಅವರು ಮರಿತಾರೆ ನೀನು ಹೋಗಿ ಹೇಳು ಅಂದರೆ ಅವರು ನಿನಗೆ ಸಂಪತ್ತು ಕೊಡ್ತಾರೆ ಇದೆಲ್ಲ ಇವನಿಗೆ ಗೊತ್ತು ಅಂತಹ ಜ್ಞಾನಿಗಳು ಇವನು ಅಂತಹ ಉತ್ತಮವಾದಂತಹ ಜ್ಞಾನಿ ಸಂಪತ್ತನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ ಮಧ್ಯದಲ್ಲಿ ಶ್ರೇಷ್ಠನಾದ ಒಬ್ಬ ಬ್ರಾಹ್ಮಣ ಕಪ್ಪು ಬಣ್ಣದ ಬ್ರಾಹ್ಮಣ ಬಂದು ಇದು ನನ್ನದು ನೀನು ಒಯ್ತಕ್ಕದ್ದಲ್ಲ ಅಂತ ಹೇಳಿದರೆ ಇದು ನನಗೆ ಕೊಟ್ಟಿದ್ದಾರೆ ನಿಮ್ಮದು ಹೇಗಾಗತ್ತೆ ನಿಮ್ಮ ತಂದೆಗೆ ಕೇಳು ಅಂತ ಹೇಳ್ತಾರೆ ವೈವಸ್ವತ ಮನುವಿಗೆ ಕೇಳಿದರೆ ಹೌದಪ್ಪ ಇದು ಅವ್ರದೇ ಅವರು ಬಂದವರು ಬೇರೆ ಯಾರಲ್ಲ ಮಹಾನುಭಾವರು ರುದ್ರದೇವರು ಯಜ್ಞೋಚ್ಛಿಷ್ಟವಾದ ಎಲ್ಲ ಸಂಪತ್ತಿನ ಮೇಲೆ ಅವರದೇ ಅಧಿಕಾರ ಅಂತ ಸರಿ ಅಂತ ಬಂದು ಅವನು ಹೇಳಿದ ಎಷ್ಟು ಸಂತೋಷ ಆಗಬೇಕು ರುದ್ರದೇವರಿಗೆ ಸತ್ಯ ಯಾರೂ ಒಬ್ಬರೇದ್ರಿಗೊಬ್ಬರಿಲ್ಲ ತಂದೆ ಒಂದು ಕಡೆಗೆ ರುದ್ರದೇವರೊಂದು ಕಡೆಗೆ ಇವನು ಬಂದಿದ್ದಾನೆ ಸುಳ್ಳು ಹೇಳ್ಬೋದಾಗಿತ್ತು ಇದು ನನ್ನದೇ ನಿಮ್ಮದಲ್ಲ ಅಂತ ಹೇಳಿ ಕಳಿಸಿದ್ದಾರೆ ತಂದೆ ಅಂತ ನಿಮ್ಮ ತಂದೆ ಹೇಗೆ ಹೇಳ್ತಾರೆ ಹಾಗೆ ಕೇಳು ಅಂತ ಹೇಳಿದ್ರು ತಾನೇ ಅವರು ಸುಳ್ಳು ಹೇಳಲಿಲ್ಲ ಸಂಪತ್ತಿಲ್ಲ ತನ್ನ ಭಾಗಕ್ಕೇನು ಸಿಕ್ಕಿಲ್ಲ ಅಂತ ಒದ್ದಾಡ್ತಾ ಇದ್ದರೂ ಕೂಡ ಸತ್ಯವನ್ನು ಹೇಳಿದ ರುದ್ರದೇವರು ಪೂರ್ಣ ಅನುಗ್ರಹ ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಅವನಿಗೆ ಸಂಪತ್ತನ್ನು ಕೊಡೋದಷ್ಟೇ ಅಲ್ಲ ಬ್ರಹ್ಮಜ್ಞಾನವನ್ನು ಕೊಟ್ಟು ಅನುಗ್ರಹ ಮಾಡಿದರು ಅವನ ಜನ್ಮ ಸಾರ್ಥಕ ಆಯಿತು ಎಂಥ ಮಗ ಹುಟ್ಟಿದ ಅವನಿಗೆ ನಾಭಾಗಾದಂಬರೀಶೋಹೂ ಅಂಬರೀಶ್ ಚಕ್ರವರ್ತಿಯಂತಹ ಪರಮಧಾರ್ಮಿಕನಾದ ಮಗು ಹುಟ್ಟಿದ ಯಾಕೆ ಆ ಸತ್ಯದ ಪ್ರಭಾವ ರುದ್ರದೇವದ ಆಶೀರ್ವಾದದ ಪ್ರಭಾವ ಸತ್ಯವಂತನಾದರೆ ಎಲ್ಲ ದೇವತೆಗಳ ಅನುಗ್ರಹವನ್ನು ಆಶೀರ್ವಾದವನ್ನು ಪಡೆಯುತ್ತಾನೆ ಎನ್ನುವುದಕ್ಕೆ ಇದು ಸಾಕ್ಷಿ ದೇವತೆಗಳ ಗುರುಗಳ ಅನುಗ್ರಹ ಪಡೆದರೆ ಜನ್ಮ ಸಾರ್ಥಕವಾಗದೆ ಏನು ಮಾಡುತ್ತೆ ಪಡೆಯದೇ ಇದ್ದರೆ ಅಸತ್ಯವಂತನಾದರೆ ಅವರ ನಿಗ್ರಹಕ್ಕೆ ಕೋಪಕ್ಕೆ ಗುರಿಯಾದರೆ ಜನ್ಮ ವ್ಯರ್ಥವಾಗದೆ ಇನ್ನೇನು ಕೃಷ್ಣ ಹೇಳ್ತಾನೆ ಯೇಚಸ್ು ಹೂ ಸತ್ಯವರ್ಜಿತಾ ಸತ್ಯರಹಿತರಾದವರು ಯಾರೋ ಅವರ ಜನ್ಮ ವ್ಯರ್ಥ ಅಂತ ಮೃಷ್ಟಮಶಾತಿಯಶ್ಚಕಃ ಕ್ಲಿಶ್ಯಮಾನೈಸ್ತು ಬಾಂಧವೈ ಬಂಧು ಬಾಂಧವರೆಲ್ಲ ಕಷ್ಟದಲ್ಲಿರ್ತಾರೆ ಬಡತನ ಊಟಕ್ಕೆ ಗತಿಯಿಲ್ಲ ಸಮಸ್ಯೆಯಲ್ಲಿದ್ದಾರೆ ಅವರೆಲ್ಲರಿಗೂ ಕೊಟ್ಟು ತಾನು ತಿನ್ನಬೇಕೆ ಹೊರತು ಎಲ್ಲರನ್ನು ಉಪವಾಸ ಕೂಡಿಸಿ ತಾನೊಬ್ಬನೇ ತಿಂತಾ ಇದ್ದರೆ ಮೃಷ್ಟಮಶಾತಿಯ ಕ್ಲಿಶ್ಯಮಾನೈಸ್ತು ಬಾಂಧವೈ ಅವರೆಲ್ಲ ದುಃಖಪಡುವಾಗ ತಾನೊಬ್ಬ ಸ್ವಾರ್ಥಿಯಾಗಿ ಉಪಭೋಗ ಮಾಡ್ತಾ ಇದ್ದರೆ ಹಂಚಿಕೊಂಡು ತಿನ್ನದಿದ್ದರೆ ಅವನ ಜನ್ಮ ವ್ಯರ್ಥ ಮಿತರ ಪಿತರಂ ಮಾತರಂಚವ ಉಪಾಧ್ಯಾಯ ಗುರುಂ ತಥಾ ಮಾತುಲಂ ಮಾತುಲಾನಿ ಇಂಚ ಯೋನಿಹನ್ಯಾತ್ ಶಪೇತವಾ ತಂದೆ ತಾಯಿಗಳನ್ನು ಹೊಡೆಯುವವರು ಬಡಿಯುವವರು ನಿಂದೆ ಮಾಡುವವರು ಶಾಪ ಹಾಕುವವರು ಜಗಳ ಆಡುವವರು ಮನೆ ಬಿಟ್ಟು ಹೊರಗೆ ಕಳಿಸುವವರು ಇಂಥವರೆಲ್ಲ ಬದುಕಿ ವ್ಯರ್ಥ ಅವರ ಜನ್ಮವೇ ವ್ಯರ್ಥ ಯಾವ ತಂದೆ ತಾಯಿಗಳು ಇವನಿಗೆ ಜನ್ಮವನ್ನು ಕೊಟ್ಟರು ಪಾಲನೆ ಪೋಷಣೆ ಮಾಡಿ ಬೆಳೆಸಿದರು ತಾವು ಉಪವಾಸ ಇದ್ದೂ ಕೂಡ ಇವನಿಗೆ ಹೊಟ್ಟೆಗೆ ಕಡಿಮೆಯಾಗಬಾರದು ಅಂತ ನೋಡಿಕೊಂಡ್ರೋ ಅಷ್ಟು ಕಷ್ಟಪಟ್ಟು ಹಗಲು ರಾತ್ರಿ ಅನ್ನದೇ ಇವನನ್ನು ಪಾಲನೆ ಪೋಷಣೆ ಮಾಡಿದವರನ್ನು ಯಾವ ವಿಚಾರವನ್ನು ಮಾಡದೆ ಅವರನ್ನು ವೃದ್ಧಾಶ್ರಮಗಳಿಗೆ ಕಳಿಸಿ ಮನೆಯಿಂದ ಆಚೆಗೆ ಕಳಿಸಿ ಇಲ್ಲ ತಾನೇ ಮನೆಯಿಂದ ಆಚೆಗೆ ಹೋಗಿ ನೀವೇನಾದರೂ ಮಾಡಿಕೊಳ್ಳಿ ಅಂತ ಸೇವೆ ಮಾಡದಂತೆ ಯಾವ ವ್ಯಕ್ತಿ ತಂದೆ ತಾಯಿಗಳಿಗೆ ತೊಂದರೆ ಕೊಡ್ತಾನೆ ಅಥವಾ ನಿಂದೆ ಮಾಡ್ತಾನೆ ಅಥವಾ ಹೊಡಿತಾನೆ ಇವರೆಲ್ಲರೂ ಕೂಡ ತಾರತಮ್ಯ ಇರ್ಬೋದು ಹೊಡೆಯುವವನಿಗೆ ಪಾಪ ಬಹಳ ವೃದ್ಧಾಶ್ರಮದಲ್ಲಿ ವ್ಯವಸ್ಥೆ ಮಾಡುವವನಿಗೆ ಕಡಿಮೆ ಇರ್ಬೋದು ಅಂತೂ ಸೇವೆ ಮಾಡದಂತೆ ತಂದೆ ತಾಯಿಗಳಿಗೆ ತೊಂದರೆ ಕೊಟ್ಟರೆ ಅಂಥವನ ಜನ್ಮ ಇದು ವ್ಯರ್ಥ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ ತಂದೆ ತಾಯಿ ಪಾಠ ಹೇಳಿದವರು ಹಿರಿಯರು ಗುರುಗಳು ಸೋದರ ಮಾವ ಸೋದರ ಮಾವನ ಹೆಂಡತಿ ಕೆಲವರ ಹೆಸರನ್ನು ಹೇಳಿದ್ದಾರೆ ಇಷ್ಟೇ ಅಂತ ಅರ್ಥ ಅಲ್ಲ ಒಟ್ಟು ಹಿರಿಯರು ಬಂಧುಗಳಲ್ಲಿ ಹಿರಿಯರು ಉಪದೇಶ ಮಾಡಿದ ಗುರುಗಳು ಜ್ಞಾನಿಗಳು ಯಾರೆಲ್ಲೇ ಇದ್ದಾರೋ ಅಂಥವರ ದ್ರೋಹವನ್ನು ಮಾಡುವುದು ನಿಂದೆ ಮಾಡುವುದು ಸರಿಯಾದದ್ದಲ್ಲ ಸ್ವಲ್ಪ ವಿದ್ಯೆ ಬಂದಿದೆ ಅಂದರೆ ಸಾಕು ಕೈಯಲ್ಲಿ ಸ್ವಲ್ಪ ಹಣ ಬಂದಿದೆ ಅಂದರೆ ಸಾಕು ನಾಲ್ಕು ಜನ ಇವನ ಮಾತು ಕೇಳುವವರಿದ್ದಾರೆ ಅಂತಾದರೆ ನಾಲ್ಕು ಜನ ನಮಸ್ಕಾರ ಮಾಡ್ತಾರೆ ಅಥವಾ ನಾಲ್ಕು ಜನ ಇವನ ಮಾತು ಕೇಳ್ತಾರೆ ಇವನನ್ನು ನಂಬಿಕೊಂಡು ಒಂದು ನಾಲ್ಕು ಜನ ಬದುಕ್ತಾ ಇದ್ದಾರೆ ನಾಲ್ಕು ಜನರ ಮೇಲೆ ಇವನ ಹೆಡ್ ಅಂತ ಆಗಿದ್ದಾನೆ ಅಂತಾದರೆ ಮುಗದೆ ಹೋಯಿತು ಇವನು ಹೆಡ್ ಯಾವಾಗ ಆಗ್ತಾನೋ ಇವನು ಹೆಡ್ಡೇ ಹೋಗುತ್ತೆ ತಲೆನೇ ಇರೋದಿಲ್ಲ ನನ್ನ ಸಮಾನ ಯಾರಿಲ್ಲ ಅನ್ನುವ ಅಹಂಕಾರ ಎಲ್ಲರನ್ನು ನಿಂದೆ ಮಾಡೋದು ಎಲ್ಲರನ್ನೂ ದ್ರೋಹ ಮಾಡೋದು ಈ ರೀತಿ ಮಾಡುತ್ತೆ ನಾನು ಎಷ್ಟು ದೊಡ್ಡವನಾದರೂ ನನಗಿಂತಲೂ ಹಿರಿಯರು ದೊಡ್ಡವರು ನನಗೆ ದೊಡ್ಡವರೇ ಅವರು ಪೂಜ್ಯರೇ ಅವರ ನಿಂದೆಯನ್ನು ಮಾಡಬಾರದು ವಿನೀತನಾಗಿರಬೇಕು ಅನ್ನುವಂತಹ ಪ್ರಜ್ಞೆ ಮನುಷ್ಯನಲ್ಲಿರಬೇಕು ಬ್ರಾಹ್ಮಣಶ್ಚವ ಯೋಭೂತ್ವ ಸಂಧ್ಯೋಪಾಸನವರ್ಜಿತ ನಿಸ್ವಾಹ ನಿಸ್ವಧ್ಚವ ಬ್ರಾಹ್ಮಣನಾಗಿ ಜನಿಸಿದರೂ ಸಂಧ್ಯಾ ವಂದನವನ್ನು ಮಾಡೋದಿಲ್ಲ ಅಂತಾದರೆ ಅವನ ಜನ್ಮವೇ ವ್ಯರ್ಥ ಯಜ್ಞೆಯಾಗಾದಿಗಳನ್ನು ವೈಶ್ವದೇವಾದಿಗಳನ್ನು ಕಾಲಕಾಲಕ್ಕೆ ಮಾಡಬೇಕು ಮಾಡದೇ ಇದ್ದವ ತಂದೆ ಇಲ್ಲದೇ ಇದ್ದವರು ಶ್ರಾದ್ದಾದಿಗಳನ್ನು ಮಾಡಬೇಕು ಶ್ರಾದ್ದವನ್ನು ಮಾಡೋದಿಲ್ಲ ನಿಸ್ವಾಹ ನಿಸ್ವಧಶ್ಚೈವ ಮನೆಯಲ್ಲಿ ಸ್ವಾಹಾಕಾರ ಸ್ವಧಾಕಾರಗಳು ನಡೀತಾ ಇರಬೇಕು ಕಾಲಕಾಲಕ್ಕೆ ಅವುಗಳನ್ನು ಮಾಡಬೇಕಾದ ಅಧಿಕಾರ ಇದ್ದವನು ಮಾಡದೇ ಇದ್ದರೆ ಅಂತಹ ವ್ಯಕ್ತಿಯ ಜನ್ಮವೇ ವ್ಯರ್ಥ ಅಂತ ಕೃಷ್ಣ ಪರಮಾತ್ಮ ಅಂತಾನೆ ಸಕಲ ಜಗತ್ತಿನ ಜನ್ಮ ಕಾರಣನಾದಂತಹ ಶ್ರೀಕೃಷ್ಣ ಪರಮಾತ್ಮ ಜನ್ಮದ ಸಾರ್ಥಕ್ಕೆ ವೈಯರ್ಥಗಳನ್ನು ತಿಳಿಸ್ತಾ ಇದ್ದಾನೆ ಅರ್ಥ ಮಾಡಿಕೊಳ್ಳಿ ಎಲ್ಲರಿಗೆ ಜನ್ಮ ಕೊಡುವವನೇ ಕೃಷ್ಣ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯನ್ನು ನಾವು ಯಾಕೆ ಮಾಡೋದು ಅಂದರೆ ಕೃಷ್ಣನಿಗೆ ಜನ್ಮ ಇದೆ ಅನ್ನೋದಕ್ಕಲ್ಲ ಅವನ ಜನ್ಮನೇ ಇಲ್ಲ ಪ್ರಾದುರ್ಭಾವ ಮಾತ್ರ ಸಕಲರಿಗೂ ಜನ್ಮವನ್ನು ಕೊಡುವಂತಹ ಸ್ವಾಮಿ ಅವನು ಅಂತಹ ಸಕಲರಿಗೆ ಜನ್ಮವನ್ನು ಕೊಡುವ ಪರಮಾತ್ಮನಿಗೆ ನಮಗೆಲ್ಲ ಜನ್ಮ ಕೊಟ್ಟಿದ್ದೀಯಾ ಅಂತನ್ನುವುದರ ಸ್ಮರಣೆ ಮಾಡುವುದಕ್ಕೋಸ್ಕರ ಮಾಡುವ ಅಷ್ಟಮಿ ಅದು ಜನ್ಮಾಷ್ಟಮಿ ಎಂಟು ದಿಕ್ಕಗಳಲ್ಲಿರುವ ಎಲ್ಲ ಜೀವರಾಶಿಗಳಿಗೆ ಜನ್ಮವನ್ನು ಕೊಟ್ಟಿದ್ದಾನೆ ಪರಮಾತ್ಮ ಅನ್ನುವುದರ ಸ್ಮರಣೆಗೋಸ್ಕರ ಮಾಡುವ ಜನ್ಮಾಷ್ಟಮಿ ಅಂತಹ ಶ್ರೀಕೃಷ್ಣ ಪರಮಾತ್ಮ ಜನ್ಮದಾತ ಅವನು ಹೇಳ್ತಾನೆ ನಿಮ್ಮ ಜನ್ಮ ವ್ಯರ್ಥನೋ ಸಂಧ್ಯಾ ವಂದನ ಮಾಡದೇ ಇದ್ರಿ ಜನ್ಮ ವ್ಯರ್ಥ ಸ್ವಾಹಾಕಾರ ಸ್ವಧಾಕಾರಗಳು ಮನೆಯಲ್ಲಿ ನಡೆಯಲಿಲ್ಲ ಅಂದರೆ ಜನ್ಮ ವ್ಯರ್ಥ ಮನೆಯಲ್ಲಿ ಶುದ್ಧವಾದ ರೀತಿಯಲ್ಲಿ ಮಾಡಿದ ಪವಿತ್ರವಾದ ಅನ್ನವನ್ನು ದೇವರಿಗೆ ನೈವೇದ್ಯ ಮಾಡಿ ಸ್ವೀಕಾರ ಮಾಡಬೇಕು ಅಪವಿತ್ರವಾದ ಅನ್ನವನ್ನು ಕಂಡ ಕಂಡಂತೆ ಕಂಡ ಕಂಡಲ್ಲಿ ಕಂಡ ಕಂಡಾಗ ತಿನ್ನುವುದು ಸರಿಯಾದದ್ದಲ್ಲ ಆ ರೀತಿ ಮಾಡಿದರೆ ಅಪವಿತ್ರವಾದ ಅನ್ನವನ್ನು ಭೋಗ ಮಾಡಿದರೆ ಅವನ ಜನ್ಮ ವ್ಯರ್ಥ ಮಮವಾ ಶಂಕರಸ್ಯಾಥ ಬ್ರಹ್ಮಣೋವಾ ಯುಧಿಷ್ಠಿರ ಅಥವಾ ಬ್ರಾಹ್ಮಣಾನಂತೂ ಏನ ತಾರತಮ್ಯ ತಾರತಮ್ಯಕ್ರಮದಲ್ಲಿ ಎಲ್ಲರನ್ನು ಚೆನ್ನಾಗಿ ತಿಳಿದುಕೊಂಡು ಭಕ್ತಿ ಮಾಡಬೇಕು ಉಪಾಸನ ಮಾಡಬೇಕು ಸರ್ವೋತ್ತಮನಾದಂತಹ ಶ್ರೀಹರಿಯನ್ನು ಸರ್ವೋತ್ತಮ ಅಂತ ತಿಳಿದು ಭಕ್ತಿಯನ್ನು ಮಾಡಬೇಕು ಜೀವೋತ್ತಮರಾದ ಬ್ರಹ್ಮದೇವರು ವಾಯುದೇವರನ್ನು ಜೀವೋತ್ತಮರು ಅಂತ ತಿಳಿದು ಭಕ್ತಿಯನ್ನು ಮಾಡಬೇಕು ಆ ನಂತರದಲ್ಲಿ ಸರಸ್ವತಿ ಭಾರತೀಯರು ಗರುಡಶೇಷ ರುದ್ರರು ಈ ರೀತಿ ತಾರತಮ್ಯ ಕ್ರಮದಲ್ಲಿ ಎಲ್ಲ ದೇವತೆಗಳನ್ನು ಚೆನ್ನಾಗಿ ತಿಳಿದುಕೊಂಡು ಅವರವರ ಮಹಿಮೆಯನ್ನು ಉಪಕಾರವನ್ನು ಅರ್ಥ ಮಾಡಿಕೊಂಡು ಏನು ಸ ಒಂದೇ ಎರಡೇ ದೇವತೆಗಳು ನಮಗೆ ಮಾಡೋ ಉಪಕಾರ ಮನೋಭಿಮಾನಿಗಳಾಗಿ ಇಂದ್ರಿಯಾಭಿಮಾನಿಗಳಾಗಿ ನಾನಾ ರೀತಿಯ ಉಪಕಾರಗಳನ್ನು ಮಾಡ್ತಾರಲ್ಲ ಆ ಉಪಕಾರಗಳನ್ನು ಸ್ಮರಿಸಿ ಪ್ರೀತಿಯಿಂದ ಭಕ್ತಿಯಿಂದ ಗೌರವದಿಂದ ಶ್ರದ್ಧೆಯಿಂದ ಅವರ ಸ್ಮರಣೆ ಸೇವೆ ಯಜ್ಞಯಾಗಾದಿಗಳ ಮೂಲಕವಾಗಿ ಅವರ ಪೂಜೆ ಇವುಗಳನ್ನು ಮಾಡ್ತಾ ಯಾವ ವ್ಯಕ್ತಿ ಅವರಿಗೆ ಕೃತಜ್ಞನಾಗಿರ್ತಾನೋ ಅಂಥವನ ಬದುಕು ಸಾರ್ಥಕ ಆ ದೇವತೆಗಳ ಪೂಜೆಯನ್ನು ಮಾಡೋದಿಲ್ಲ ತಾರತಮ್ಯ ಕ್ರಮದಲ್ಲಿ ಅವನ ಜನ್ಮ ವ್ಯರ್ಥ ಸಜ್ಜನರು ಜ್ಞಾನಿಗಳು ಮಹಾನುಭಾವರು ಬ್ರಹ್ಮಜ್ಞಾನಿಗಳು ಅಂಥವರ ಅರ್ಚನೆಯನ್ನು ಯಾರು ಮಾಡೋದಿಲ್ಲ ತಸ್ಮ್ದಾತ್ಮಜ್ಞಂ ಹ್ಯರ್ಚೇದ್ಭೂತಿಕಾಮಹಾ ಆತ್ಮಜ್ಞರು ಯಾರೋ ಬ್ರಹ್ಮಜ್ಞಾನಿಗಳು ಯಾರೋ ಶಾಸ್ತ್ರಜ್ಞಾನಿಗಳು ಯಾರೋ ಅಂಥವರ ವಿಶೇಷವಾದ ಸೇವೆಯನ್ನು ಮಾಡಿ ಅವರಿಂದ ತತ್ವೋಪದೇಶವನ್ನು ಪಡೆಯುವ ಪ್ರಯತ್ನ ಮಾಡಬೇಕು ಮಾಡದೇ ಇದ್ದರೆ ಅವನ ಜನ್ಮ ವ್ಯರ್ಥ ಹೀಗೆ ಹದಿನಾಲ್ಕು ರೀತಿಯ ಜೀವನವನ್ನು ನಡೆಸುವವರ ಜನ್ಮ ಇದು ವ್ಯರ್ಥ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ ಆ ತರಹದ ವ್ಯರ್ಥ ಜನ್ಮ ಆಗದಂತೆ ನಮ್ಮ ಜನ್ಮ ಸಾರ್ಥಕ ಜನ್ಮಾಂತ ಕೃಷ್ಣನ ದೃಷ್ಟಿಯಲ್ಲಿ ಆಗೋ ಹಾಗೆ ಶ್ರೀಕೃಷ್ಣ ಪರಮಾತ್ಮನೇ ತನ್ನ ದೃಷ್ಟಿಯಲ್ಲಿ ನಮ್ಮ ಜನ್ಮ ಸಾರ್ಥಕವಾಗುವುದಕ್ಕೆ ತನ್ನ ಅನುಗ್ರಹದ ವೃಷ್ಟಿಯನ್ನು ಮಾಡಿ ನಮ್ಮೆಲ್ಲರಿಗೆ ಪುಷ್ಟಿಯನ್ನು ಕೊಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ ಶ್ರೀಕೃಷ್ಣ